ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂತಹ ಬರಗಾಲ ಇದೆ. ಭೀಕರವಾದಂತಹ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದೀವಿ. ಬಹುಶಃ 100 ವರ್ಷಗಳ ನಂತರ ಇಂಥ ಭೀಕರವಾದಂಥ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮೆಮೊರಾಂಡಮ್ ಕೊಟ್ಟರು ಕೂಡ ಇಲ್ಲಿ ಅಮಿತ್ ಶಾ ಅವರು ಬಂದು ಚನ್ನಪಟ್ಟಣಕ್ಕೆ ಬಂದಿದ್ದಾಗ ಮೆಮೊರಾಂಡಮ್ ಕೊಡೋದನ್ನೇ ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಹೇಳಿದ್ದಾರೆ. ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳೆಲ್ಲ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವರೇನು ಹೇಳಿದ್ದಾರೆ ಅಂತಂದ್ರೆ, ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ, ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇಬ್ರು ಹೇಳಿರೋದು ಸುಳ್ಳು, 100 ಸುಳ್ಳು. ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯನ್ನು ಕೂಡ ಕೇಂದ್ರದಿಂದ ಕೇಳಿಲ್ಲ, ಬೇಕಾಗೂ ಇಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪನ್ಮೂಲಗಳಿಂದಲೇ ಬರೆಸಿದ್ದೇವೆ. 36,000 ಕೋಟಿ 23-24 ಬರೆಸಿದ್ದೇವೆ. ಮುಂದಿನ ವರ್ಷಕ್ಕೆ ಅಂದರೆ 24-25 52,900 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ. ಬರಗಾಲಕ್ಕೆ ಇವತ್ತು 48,000 ಮಳೆ ಇಲ್ಲದೇ ಬೆಳೆ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ನಾವು ರೈತರಿಗೆ ನಮ್ಮ ಸರ್ಕಾರದ ವತಿಯಿಂದಲೇ ಮೊದಲನೇ ಕಂತು 2,000 ರೂಪಾಯಿವರೆಗೆ ಬಿಡುಗಡೆ ಮಾಡಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ 2,000 ರೂಪಾಯಿ, ಸುಮಾರು 2,000 ರೂಪಾಯಿನಂತೆ ಕೊಟ್ಟಿದ್ದೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.